ಮನೆ ವಾಸ್ತು ಸರಿ ಇದ್ರೆ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ. ಇದರಿಂದ ಮನೆಯಲ್ಲಿ ಆರೋಗ್ಯ, ಸಂತೋಷ, ಸಮೃದ್ಧಿ ತುಂಬಿ ತುಳುಕುತ್ತದೆ. ಆದ್ರೆ ಕೆಲವೊಂದು ವಸ್ತುಗಳು ಮನೆಯಲ್ಲಿದ್ರೆ ಅವುಗಳ ಋಣಾತ್ಮಕ ಶಕ್ತಿಯನ್ನು ಪಸರಿಸೋದೇ ಅಲ್ಲದೆ ಋಣಾತ್ಮಕ ಶಕ್ತಿಯನ್ನ ಆಕರ್ಷಿಸಿ ಮನೆಯಲ್ಲಿ ನೆಮ್ಮದಿಯನ್ನ ಕೆಡಿಸುತ್ತವೆ, ಸಂತೋಷವನ್ನ ಹಾಳು ಮಾಡುತ್ತವೆ, ಹಾಗೆಯೇ ಸಮೃದ್ಧಿಯನ್ನ ಕಡಿಮೆ ಮಾಡುತ್ತವೆ. ಹಾಗಾದ್ರೆ ಋಣಾತ್ಮಕ ಶಕ್ತಿಯನ್ನ ಆಕರ್ಷಿಸುವ ಆ ವಸ್ತುಗಳು ಯಾವುವು ಎನ್ನುವುದನ್ನು ನೋಡೋಣವೇ. ಮೊದಲನೇದು ಬೆಡ್ರೂಮ್ನಲ್ಲಿ ಕನ್ನಡಿ. ಹೌದು, ಬೆಡ್ರೂಮ್ನಲ್ಲಿ ಕನ್ನಡಿ ಇಟ್ಕೊಳ್ಬಾರದು ಎಂದು ವಾಸ್ತು ಶಾಸ್ತ್ರ ಹೇಳ್ತಾ ಇದೆ. ಒಂದ್ ವೇಳೆ ಕನ್ನಡಿ ಇರೋದಾದ್ರೆ ಅದರಲ್ಲಿ ಮಂಚದ ಪ್ರತಿಬಿಂಬ ಬೀರಬಾರದು. ಕನ್ನಡಿಯಲ್ಲಿ ಮಂಚದ ಪ್ರತಿಬಿಂಬ ಬಿದ್ರೆ ಗಂಡ ಹೆಂಡತಿ ನಡುವೆ ಹೊಂದಾಣಿಕೆ ಸಮಸ್ಯೆ ಆಗುತ್ತೆ, ಆರೋಗ್ಯ ಸಮಸ್ಯೆ ಇರುತ್ತೆ, ದಾಂಪತ್ಯ ಸಮಸ್ಯೆ ಉಂಟಾಗುತ್ತದೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತಿದೆ. ಇನ್ನು ಗಡಿಯಾರ. ಗಡಿಯಾರ ಸಮಯವನ್ನ ತೋರಿಸುವುದಷ್ಟೇ ಅಲ್ಲ, ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಎಂದು ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗಿದೆ. ಆದ್ರಿಂದ ಮನೆ ಗಡಿಯಾರದ ಮುಳ್ಳು ಸದಾ ತಿರುಗುತ್ತಾ ಇರಲಿ, ಅಂದ್ರೆ ನಿಂತ ಗಡಿಯಾರಗಳನ್ನ ಇಟ್ಕೊಳ್ಬಾರದು. ಮನೆಯ ಗೋಡೆಯ ಬಣ್ಣ ಮನಸ್ಸಿಗೆ ಸಂತೋಷವನ್ನ ಮುದವನ್ನ ನೀಡುವಂತಿರಬೇಕೆ ಹೊರತು ಅದನ್ನು ನೋಡುವಾಗ ನಮ್ಮ ಮನಸ್ಸಿಗೆ ಮತ್ತಷ್ಟು ದುಃಖವಾಗುವಂತೆ ಇರಬಾರದು. ಹಾಗೂ ಮನೆ ಗೋಡೆಯಲ್ಲಿ ಹಿಂಸೆಯನ್ನು ಪ್ರತಿಬಿಂಬಿಸುವ ಬಣ್ಣದ ಚಿತ್ರಗಳನ್ನ ಹಾಕೊಳ್ಬೇಡಿ. ಇನ್ನು ಚೂಪಾದ ಪೀಠೋಪಕರಣಗಳು ಮನೆಯಲ್ಲಿ ಇರೋದು ಒಳ್ಳೇದಲ್ಲ. ಕಪ್ಪು ಬಣ್ಣದ ಬೆಡ್ಶೀಟ್ ನೋಡಲು ಆಕರ್ಷಕವಾಗಿ ಮನೆಯಲ್ಲಿ ಅವುಗಳನ್ನು ಹಾಕೋದು ಒಳ್ಳೇದಲ್ಲ ಎಂದು ವಾಸ್ತುಕಾರರು ಹೇಳ್ತಾ ಇದ್ದಾರೆ. ಈ ನಿಯಮಗಳನ್ನ ಅನುಸರಿಸಿದ್ರೆ ಸಾಕು, ನಿಮ್ಮ ಮನೆಯಲ್ಲಿ ಸುಖ, ಸಂತೋಷ, ದುಡ್ಡು ಸಮೃದ್ಧವಾಗಿ ನಿಲ್ಲುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ನಿಮ್ಮ ಕಾಮೆಂಟ್ ಅನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.